ನಾನು ನಿಮ್ಮ ಕನ್ನಡ ಶಫಿ, ಕರ್ನಾಟಕ ಪ್ರಜಾಪರ ವೇದಿಕೆಯ ರಾಜ್ಯಾಧ್ಯಕ್ಷರು. ಇವತ್ತು ನಾನು ಚಿತ್ರದುರ್ಗದ ಕಡೆ ಪ್ರಯಾಣ ಇಟ್ಟಿದ್ದೀನಿ. ನಿಮಗೆಲ್ಲ ಗೊತ್ತಿರೋಕ್ಕೆ ನಾಳೆ ಬಕ್ರೀದ್ ಇದೆ. ಸಮಸ್ತ ನಾಡಿನ ಜನತೆಗೆ ಬಕ್ರೀದ್ ಹಬ್ಬದ ಶುಭಾಶಯಗಳು. ಹಾಗೆ ನಾನು ವೈಯಕ್ತಿಕವಾಗಿ ಬಕ್ರೀದ್ ಹಬ್ಬನ ಆಚರಣೆ ಮಾಡ್ತಾ ಇಲ್ಲ. ಏನಕ್ಕೆ ಅಂದರೆ, ಏನು ಕೊಲೆಯಾಗಿರ್ತಕ್ಕಂಥ ಆ ಸಂತ್ರಸ್ತ ಕುಟುಂಬಸ್ಥರಿಗೆ ನಾಳೆ ಸಾಂತ್ವನ ಹೇಳಿ ಅವರ ನೋವಲ್ಲಿ ನಾನು ಕೂಡ ಒಬ್ಬ ಭಾಗಿಯಾಗಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸಂಘಟನೆ ವತಿಯಿಂದ ನಾವೆಲ್ಲ ನಿರ್ಧಾರ ಮಾಡಿದ್ದೀವಿ. ನಾಳೆ ಏನು ಎರಡಿಕಾಸ್ವಾಮಿ ಕೊಲೆಯಾಗಿದ್ದಾರೆ ಅವರು ಒಂದು ಮನೆಗೆ ಹೋಗುವಂಥ ಕೆಲಸ, ಅವ್ರ ಮನೆಗೆ ಹೋಗ್ಬಿಟ್ಟು ಸಾಂತ್ವನ ಹೇಳುವಂಥ ಕೆಲಸ ಮಾಡ್ತೀವಿ. ಇದು ಇಡೀ ರಾಜ್ಯನೇ ಏನು ನೋವು ಪಡೋಂಥ ವಿಚಾರ, ಇಡೀ ಮನಕುಲಕ್ಕೆ ಅವಮಾನ ಆಗುವಂಥ ವಿಚಾರ. ಏನೇ ವಿಚಾರ ಇದ್ರೂ ಕೊಲೆ ಮಾಡೋ ಮಟ್ಟಿಗೆ, ನನ್ನ ಹೆಂಡತಿ 5 ತಿಂಗಳು ಗರ್ಭಿಣಿ ಸ್ವಾಮಿ ನನ್ನ ಬಿಟ್ಬಿಡಿ ಅಂತೇಳ್ಬಿಟ್ಟು ಕಾಲು ಹಿಡ್ಕೊಂಡು ಅಳ್ತಾ ಇದ್ರು ಸಮೇತ ಗೋಡೆಗೆ ಹೊಡೆದು ಕೊಲೆ ಮಾಡುವಂಥ ಆ ನೀಚ ಕೃತ್ಯ ಇದೆಯಲ್ಲ, ಇದು ಇಡೀ ಮನುಕುಲಕ್ಕೆ ಒಂದು ಅವಮಾನ ಆಗುವಂಥ ವಿಚಾರ. ದೇವರು ಯಾವುದೋ ಒಂದು ರೂಪದಲ್ಲಿ ಬಂದೇ ಬಂದಿದ್ದಾನೆ, ನ್ಯಾಯ ಸಿಕ್ಕೇ ಸಿಗುತ್ತೆ ಆ ಕುಟುಂಬಕ್ಕೆ. ಮತ್ತು ನಾನು ಆ ಕುಟುಂಬಕ್ಕೆ ಭೇಟಿಯಾಗ್ಬಿಟ್ಟು ಅವ್ರು ಸಾಂತ್ವನ ಹೇಳಿ ಮತ್ತು ದಾಖಲೆಗಳು ಸಮೇತನು, ಯಾವ ಅಭಿಮಾನಿನೂ ನಿಜವಾದ ಅಭಿಮಾನಿಯೂ ಅವ್ರ ಕಡೆ ಇಲ್ಲ, ಅಭಿಮಾನಿಗಳೇ ಇಲ್ಲ, ಎಲ್ಲ ಆಲ್ಮೋಸ್ಟ್ 80% ಕುಡುಕರನ್ನ ಇವರು. ತಿಂಗಳಿಗೆ ಏನೋ ಯಾರಾದರೂ ಇವ್ರು ವಿಚಾರ ಮಾತಾಡಿದ್ರೆ ಅವ್ರ ಅಕೌಂಟ್ಗಳಿಗೆ ದುಡ್ಡು ಹಾಕ್ಬಿಟ್ಟು ಯಾವುದೋ ಒಂದು ನಂಬರಿಗೆ ಫೋನ್ಪೇ ಮಾಡೋದು 500,000 ರೂಪಾಯಿ, ಮತ್ತು ನಂಬರ್ ಕಳಿಸಿ, ಈ ನಂಬರ್ ಇವ್ರಿಗೆ ಬೈರಿ, ನಿಮ್ಮದಿದೆ ಕೆಲಸ ಅಂತೇಳುವಂಥ ಕೆಲಸ ಮಾಡಿದ್ದಾರೆ. ಅದನ್ನು ಕೆಲವು ದಾಖಲೆಗಳನ್ನ ನಾನು ಮುಂದೆ ನಿಮ್ಮ ಮುಂದೆ ಇಡ್ತೀನಿ. ನಾನು ಆ ದಾಖಲೆಗಳು ಸ್ವಲ್ಪ ಎಲ್ಲೋ ಒಂದು ಹತ್ರ ಆ ಹೆಣ್ಮಗಳು ಇವು ತುಂಬ ನಮ್ಮ ಮನಸ್ಸಲ್ಲಿ ಏನಾಗುತ್ತೆ ಅಂದರೆ ಎದೆ ಹೊಡೆದೋಗ್ತಾ ಇದೆ, ನಮ್ಮದು ಎದೆ ಹೊಡೆದೋಗ್ ಕರಳೆಲ್ಲ ಕ್ಯೂಸ್ತಾ ಇದೆ. 5 ತಿಂಗಳು ಗರ್ಭಿಣಿ, ಗಂಡ ನೋವು, ಗಂಡ ಇಲ್ಲ, ಹೀನಾಯವಾಗಿ ಕೊಲೆ ಮಾಡಿ ಮೋರಿ ಬಿಸಾಕುವಂಥ ಕೆಲಸ ಮಾಡಿದ್ದಾರೆ. ಎಸ್ ಆ್ಯಂಡ್ ಟೀಮ್, ಡಿ ಟೀಮ್ ಅಲ್ಲ, ಎಸ್ ಆ್ಯಂಡ್ ಟೀಮ್. ಎಸ್ ಅಂದ್ರೇನು ಅಂತ ನಾಳೆ ಹೇಳ್ತೀನಿ ನಾನು. ಎಲ್ರಿಗೂ ನಮಸ್ಕಾರ. ಆ ದೇವರು ಆ ಒಂದು ಸಂತ್ರಸ್ತ ಕುಟುಂಬಸ್ಥರಿಗೆ ನೋವು ಬರೆಸುವಂಥ ಶಕ್ತಿ ಕೊಡಲಿ. ನಾವು ಸಂಘಟನೆಯವರು, ಕನ್ನಡ ಪರ ಸಂಘಟನೆಯವರು ಅಥವಾ ರಾಜ್ಯದ ಎಲ್ಲ ಸಂಘಟನೆಯವರು, ನ್ಯಾಯಪರ ಇನ್ನು ನ್ಯಾಯವಾದಿಗಳಾಗಿರ್ಬೋದು ಅಥವಾ ಇನ್ಯಾರಾದರೂ ಆಗಿರ್ಬೋದು, ಸಮಾಜ ಚಿಂತಕರು ಎಲ್ಲರೂ ಆ ಕುಟುಂಬಸ್ಥರ ಜೊತೆಲಿ ನಾವು ಇದ್ದೀವಿ ಅಂತ ಹೇಳ್ತಾ ನಾನು ಉಳಿದಿದ್ದ ದಾಖಲೆ ಸಮೇತ ನಾಳೆ ಇಂಚಿಂಚಾಗಿ ಎಳೆ ಎಳೆಯಾಗಿ ಎಲ್ಲರೂ ಮುಂದೆ ಮಾಧ್ಯಮದ ಮುಂದೆ ಬಂದು ಎಲ್ಲನೂ ಬಹಿರಂಗ ಪಡಿಸ್ತೀನಿ. ಯಾರಿದ್ದಾರೆ ಅವರಿಂದ ರೌಡಿಗಳು, ಪುಡಾರಿಗಳು, ರಾಜಕಾರಣಿಗಳು ಯಾರ್ಯಾರಿದ್ದಾರೆ ಎಲ್ಲನೂ ಸಮೇತ ನಾನು ಬಿಚ್ಚಿಡ್ತಾ ಇದ್ದೀನಿ. ನಾಳೆ ಮತ್ತೆ ಸಿಗೋಣ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ರೇಣುಕಾಸ್ವಾಮಿ.